ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇಲ್ಲ ಆನೇಕಲ್ ವಿಧಾನಸಭಾ ಕ್ಷೇತ್ರ ಇದು ಇನ್ನೂರ ಇಪ್ಪತ್ನಾ ಕ್ಷೇತ್ರ ಆನೇಕಲ್ ಶಿವಣ್ಣ ಅವರು ಎರಡನೇ ಬಾರಿ ಶಾಸಕರಾಗಿದ್ದಾರೆ ನಾರಾಯಣ ಸ್ವಾಮಿ ಇಂದೆಲ್ಲ ಗೆಲ್ತಿರ ಸೆಂಟ್ರಲ್ ಮಿನಿಸ್ಟರ್ ಚಿತ್ರದುರ್ಗದ ಸಂಸದರು ಈ ಸಾರಿ ಶಿವಣ್ಣ ಅವರು ಇಂದ ಕಂಟೆಸ್ಟ್ ಮಾಡ್ತಾರೆ ಹಾಲಿ ಶಾಸಕ ಅಂಡ್ ಬಿಜೆಪಿಯಿಂದ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಂದೀಪ್ ನಿವೃತ್ತ ಎ ಎಸ್ ಅಧಿಕಾರಿ ಶಿವರಾಮ್ ಹಾಗೆ ಶ್ರೀನಿವಾಸ್ ಅಂತ ಲಯಸ್ ಇದೆ ಬಟ್ ಇಲ್ಲಿ ಫೈಟ್ ಇರೋದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜೆಡಿಎಸ್ ಇಂದ ಕೆಪಿ ರಾಜು ಅನೌನ್ಸ್ ಆಗಿದೆ ರಾಜು ಕೂಡ ಸಕ್ರಿಯವಾಗಿ ಓಡಾಡ್ತಿದ್ದಾರೆ ಕಂಪೇರ್ ಟು ಕಾಂಗ್ರೆಸ್ ಬಿಜೆಪಿ ರಾಜು ತುಂಬಾ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ರಾಜು ಈ ಮಟ್ಟಿಗೆ ಪಾರ್ಟಿಸ್ ಪಾರ್ಟಿ ಏರಿಕೆ ಮಾಡ್ತಾರೆ ಗೊತ್ತಿಲ್ಲ ಇಸ್ ಡೂಯಿಂಗ್ ಗುಡ್ ಆದ್ರೂ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಫೈಟ್ ಇದೆ ಬಿಜೆಪಿಯಿಂದ ಟಿಕೆಟ್ ಯಾರಿಗೆ ಕನ್ಫರ್ಮ್ ಆಗಿಲ್ಲ ಹೈಕಮಾಂಡ್ ಅವರು ಸಂದೀಪ್ ಕೂಡಾಡ ಕೇಳಿದ್ದಾರೆ ಓಡಾಡ್ತಿದ್ದಾರೆ ಶಿವರಾಮ್ ಅತ್ಯದ್ಭುತ ನಾಯಕ ಒಳ್ಳೆ ಐ ಎಸ್ ಅಧಿಕಾರಿ ಅವರು ಸಮಯನ ವೇಸ್ಟ್ ಮಾಡ್ಕೋಬಿಟ್ಟು ಒಂದ್ ಕಡೆ ಒಂದ್ ಕಡೆ ಹೋಗ್ ಅವರು ಮಳವಳ್ಳಿಗೆ ಹೋಗಿ ರಾಜಕೀಯ ಮಾಡ್ಬೋದಿತ್ತು ಟಿನರ್ಸಿಪುರಕ್ಕೆ ಹೋಗಿ ರಾಜಕೀಯ ಮಾಡ್ಬೋದಿತ್ತು ಅವಾಗ್ಲೇ ಬಂದು ಅನೇಕಲ್ ರಾಜಕೀಯ ಮಾಡ್ಬೋದಿತ್ತು ಸಾಧ್ಯ ಆಗ್ಲಿಲ್ಲ ಒಂದ್ ಕಡೆ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಅದ್ಯಾಕೋ ಸರಿಯಾದ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂತ ಕಾಣುತ್ತೆ ಅಂದ್ರೆ ಒಂದು ಆಯ್ಕೆ ಮಾಡ್ಕೊಂಡಿಲ್ಲ ಒಂದು ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಜೆಡಿಎಸ್ ವಿಜಯಪುರದಲ್ಲಿ ಸೋಲ್ತಾರೆ ಬಟ್ ಗುಡ್ ಲೀಡರ್ ಅಪ್ರಿಶಿಯೇಟ್ ಮಾಡ್ಬೇಕು ಸಮಾಜ ಮುಖಿ ಕಾರ್ಯ ಮಾಡೋ ಕಡೆ ಒಳ್ಳೆ ಮನ್ಸಿದೆ ನೋ ವಯಸ್ಸಿನ ಕಾರಣ ಬರ್ಬೋದು ಬೇರೆ ಬೇರೆ ಕಾರಣಕ್ಕೆ ಆಚೆ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಸಂದೀಪ್ ಡಾಕ್ಟರ್ ಸಂದೀಪ್ ಓಡಾಡ ಕೇಳೋರಂತೆ ಅಂತ ಓಡಾಡ್ತವ್ರೆ ನೋಡಬೇಕು ಬಿಜೆಪಿ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ ಅಂದ್ರೆ ಲೈಕ್ ಅನೌನ್ಸ್ ಆಗಿಲ್ಲ ಯಾರಿಗೆ ಅಂತ ಅಂಡ್ ಕಾಂಗ್ರೆಸ್ ಶಿವಣ್ಣ ಫಿಕ್ಸ್ ಜೆಡಿಎಸ್ ಕೆಪಿ ರಾಜು ಫಿಕ್ಸ್ ಇಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಒಂದ್ ತಿಂಗಳ ಹಂಗು ಆಗ್ಬಹುದು ಒಂದ್ ತಿಂಗಳ ಹಿಂಗ್ ಆಗ್ಬಹುದು ಬಿಜೆಪಿ ಟಿಕೆಟ್ ಅನೌನ್ಸ್ ಆದ್ಮೇಲೆ ಚೇಂಜಸ್ ಆಗ್ಬಹುದು ಬಹಳಷ್ಟು ಚೇಂಜಸ್ ಆಗುತ್ತೆ ಬಹಳಷ್ಟು ಚೇಂಜಸ್ ಆಗುತ್ತೆ ಎಸ್ ವೀಕ್ಷಕರೇ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಪ್ರಕಾರ ಬಿಜೆಪಿ ಹದಿನೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹನ್ನೊಂದರಲ್ಲಿ ಜೆ ಡಿ ಎಸ್ ಎರಡರಲ್ಲಿ ಅದು ಎಲ್ಲೆಲ್ಲಿ ಅಂತ ನೋಡೋದೇ ಆದ್ರೆ ಬಿಜೆಪಿ ಯಲಹಂಕ ಕೆ ಆರ್ ಪುರಂ ಆರ್ ಆರ್ ನಗರ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರಂ జన్ నగర గాంధనగర రాజినగర గోవిందా నగర బుడి పద్మనాభ నగర జయనగర మహాదేవపుర బొమ్మ బ్యాంగ్లూర్ సౌత్ అట్ ది సేమ్ టైం కాంగ్రెస్ బ్యాట్ రైపుర అదా మేలు నిబ్బాళ పుల్కేశి నగర సర్వజ్ఞ నగర శివజి నగర శాంతి నగర విజయనగర చేట చి ಜೊತೆಗೆ ನಲ್ಲಿ ಕಾಂಗ್ರೆಸ್ ನಡೆಯನ್ನು ಕಾಯ್ದುಕೊಂಡಿದೆ ಯಶವಂತಪುರ ಮತ್ತೆ ದಾಸರಹಳ್ಳಿಯಲ್ಲಿ ಜೆಡಿಎಸ್ ಮೊದಲನ ಕಾಯ್ದುಕೊಂಡಿದೆ ಟ್ರೆಂಡ್ ಅಷ್ಟೇ ಇದು ಚೇಂಜ್ ಆಗ್ತಿರ್ತದೆ ಕೆಲವು ಪಾಳೆಗಾರರು ಮಾತ್ರ ಅವರೇ ಗೆಲ್ತಾ ಹೋಗ್ತಾರೆ ಲೀಡ್ ಯಾವಾಗ್ಲೂ ಇರುತ್ತೆ ಇನ್ನೊಂದಷ್ಟು ಕಡೆ ಚೇಂಜಸ್ ಆಗುತ್ತೆ ಬಿಜೆಪಿ ಕಳೆದ ತಿಂಗಳು ಇತ್ತು ಕಾಂಗ್ರೆಸ್ ಇತ್ತು ಜೆಡಿಎಸ್ ಒಂದಿತ್ತು ಈ ಬಾರಿ ಬಿಜೆಪಿ ಹದಿನೈದು ಕಾಂಗ್ರೆಸ್ ಹನ್ನೊಂದು ಜೆಡಿಎಸ್ ಎರಡು ಪ್ರಸ್ತುತವಾಗಿ ಶಾಸಕರ ಸಂಖ್ಯೆ ಬಿಜೆಪಿ ಹದಿನೈದು ಕಾಂಗ್ರೆಸ್ ಹನ್ನೆರಡು ಜೆಡಿಎಸ್ ಒಂದು ಸೊ ಈಗ ಕರ್ನಾಟಕ ಟಿವೆ ಡಿಸೆಂಬರ್ ಸರ್ವೆ ಪ್ರಕಾರ ಬಿಜೆಪಿ ಹದಿನೈದು ಕಾಂಗ್ರೆಸ್ ಜೆಡಿಎಸ್ ಎರಡು ಕೇಳ ಕೊಟ್ಟಿದ್ರಿ ಅಲ್ಲ ಈ ಬೆಂಗಳೂರಲ್ಲಿ ನಮ್ಗೆ ಸ್ವಲ್ಪ ಎ ಪಿ ಇಪ್ಪತ್ತೆಂಟು ಸ್ಪರ್ಧೆ ಮಾಡ್ ನಂತರ ಲಿಸ್ಟ್ ಆದ್ಮೇಲೆ ಸ್ವಲ್ಪ ಸಿನಿಯರ್ ಚೇಂಜಸ್ ಆಗಬಹುದು ಕಾಂಗ್ರೆಸ್ ಬಿಜೆಪಿಯನ್ನು ಬಿಟ್ಟರೆ ಅತಿ ಹೆಚ್ಚು ಓಟನ್ನು ಪಡೆಯುವ ಪಕ್ಷ ಆಮ್ ಆದ್ಮಿ ಪಕ್ಷ ಜೆಡಿಎಸ್ ಗಿಂತ ಜಾಸ್ತಿ ಓಟ್ ಪಡೆ ಒಂದು ಮಹಾಲಕ್ಷ್ಮಿ ಲೇಔಟ್ ಪುಲ್ಕೇಶಿ ನಗರ ಸಿ ರಾಮನ್ ನಗರ ಸರ್ವಜ್ಞ ನಗರ ಬಸವನಗುಡಿ ಶಾಂತಿನಗರ ಇಲ್ಲೆಲ್ಲ ಒಂದ್ ರೀತಿ ಒಳ್ಳೆ ಪ್ರೆಸೆನ್ಸ್ ಇದೆ ಮತ್ತೆ ಮಹಾದೇವಪುರ ಸೊ ಕಡೆಗಳಿಗೆ ಹೆಂಗ್ ಬೇಕಾದ್ರು ಹೋಗ್ಬೋದು ಜನ ಇಲ್ಲಿ ಏನು ಬೆಂಗಳೂರು ಜನ ಈ ಪಾರ್ಟಿಗೆ ಅಂತ ಯಾರು ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿಲ್ಲ ಏನ್ ಬೇಕಾದ್ರೂ ಸದ್ಯಕ್ಕೆ ಮಾತ್ರ ಬಿಜೆಪಿ ಹದಿನೈದರಲ್ಲಿ ಕಾಂಗ್ರೆಸ್ ಹನ್ನೊಂದರಲ್ಲಿ ಜೆಡಿಎಸ್ ಎರಡರಲ್ಲಿ ಮನ್ನಣೆ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ